After exams, everybody asks us only one question: How much did you score? What is your percentage? They ask us a hundred such questions. I always give only one answer. C B T exam books. ಿ ಸಂಸದ ಕಲ್ಯಾಣ್ ಬ್ಯಾನರ್ಜಿ ಅವರ ರಾಜ್ಯಸಭಾ ಅಧ್ಯಕ್ಷ ಜಗದೀಪ್ ಧನ್ಕರ್ ಅವರನ್ನು ಅಣಕಿಸಿದ್ದರ ವಿರುದ್ಧ ಆಡಳಿತಾರು ಬಿಜೆಪಿ ಕಿಡಿಕಾರಿದ್ದು ಕಾಂಗ್ರೆಸ್ ಮುಖ್ಯಸ್ಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬುಧವಾರ ಶಾಂತವಾಗಿರಲು ಕರೆ ನೀಡಿದ್ದು ಪ್ರಚೋದನಕಾರಿ ಭಾಷೆಯ ಬಳಕೆ ಬಳಕೆಯ ವಿರುದ್ಧ ರಾಜಕೀಯ ನಾಯಕರಿಗೆ ಎಚ್ಚರಿಕೆ ನೀಡಿದ್ದಾರೆ ಹೊಸ ಸಂಸತ್ತಿನ ಮೆಟ್ಟಿಲುಗಳ ಮೇಲೆ ಮಧ್ಯಾಹ್ನ ಮಂಗಳವಾರ ಮಧ್ಯಾಹ್ನ ನಡೆದ ಹಣಕು ವೈಯಕ್ತಿಕ ದಾಳಿ ಮತ್ತು ರೈತ ಅಥವಾ ಸಮುದಾಯದ ಉಪರಾಷ್ಟ್ರಪತಿ ಜಾಟ್ ಸಮುದಾಯದವರ ಅವಮಾನ ಎಂದು ಧನ್ಕರ್ ಅವರು ಹೇಳಿದರು ಇದಕ್ಕೆ ಪ್ರತಿಕ್ರಿಯಿಸಿದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ರೀತಿ ಮಾತನಾಡಬಾರದು ಜನರನ್ನು ಪ್ರಚೋದಿಸುವುದು ತಪ್ಪಿಸಬೇಕು ಪ್ರತಿಯೊಂದು ವಿಚಾರದಲ್ಲೂ ಜಾತಿ ಎಳೆದು ಜನರನ್ನು ಕೇಳಿಸಬಾರದು ಎಂದಿದ್ದಾರೆ ನನಗೆ ಮಾತನಾಡಲು ಅವಕಾಶ ನೀಡದಿದ್ದರೆ ನಾನು ದಲಿತ ಎಂಬ ಕಾರಣಕ್ಕೆ ಅವಕಾಶ ಕೊಡಲಿಲ್ಲ ಅಂತ ಹೇಳಬೇಕೆ ಅಂತ ಕೇಳಿದ ಖರ್ಗೆ ನನ್ನ ಮೇಲೂ ಸಮುದಾಯದ ಹೆಸರಲ್ಲಿ ಆಗಾಗ ದಾಳಿ ನಡೆಸಲಾಗ್ತಿದೆ ಎಂದಿದ್ದಾರೆ ಇನ್ನು ನಡೆದ ಅವಮಾನವಾದ ಜಾತಿ ಆಧಾರಿತವಾಗಿದೆ ಮತ್ತು ರೈತರನ್ನು ಅವಮಾನಿಸಲಾಗಿದೆ ಎಂದು ಸಭಾಪತಿ ಹೇಳಿದರು ನನ್ನ ಜಾತಿಯ ಮೇಲೂ ಯಾವಾಗಲೂ ದಾಳಿ ಮಾಡಲಾಗುತ್ತದೆ ನಾನು ಏನನ್ನು ಹೇಳುವುದಿಲ್ಲ ಎಂದಿದ್ದಾರೆ ಖರ್ಗೆ ಕಲ್ಯಾಣ್ ಬ್ಯಾನರ್ಜಿ ಅವರು ಉಪರಾಷ್ಟ್ರಪತಿ ಧನ್ಕರ್ ಅವರ ಅನುಕರಣೆ ಮಾಡಿದ್ದಕ್ಕೆ ಬಿಜೆಪಿಯಿಂದ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದೆ ಬ್ಯಾನರ್ಜಿ ಈ ರೀತಿ ಅನುಕರಣೆ ಮಾಡುತ್ತಿರುವಾಗ ರಾಹುಲ್ ಗಾಂಧಿ ಆ ಘಟನೆಯನ್ನು ಚಿತ್ರೀಕರಿಸಿದ್ರು ಇದಕ್ಕೂ ಬಿಜೆಪಿ ವಾಗ್ದಾಳಿ ನಡೆಸಿದೆ ಇನ್ನು ಬುಧವಾರ ಬೆಳಗ್ಗೆ ರಾಜ್ಯಸಭೆಯಲ್ಲಿ ಅಂದರೆ ಇವತ್ತು ಬಿಜೆಪಿ ನೇತೃತ್ವದ ರಾಷ್ಟ್ರೀಯ ಪ್ರಜಾಸತ್ತಾತ್ಮಕ ಒಕ್ಕೂಟದ ಸಂಸದರು ಧನ್ಕರ್ ಅವರಿಗೆ ಒಗ್ಗಟ್ಟನ್ನು ವ್ಯಕ್ತಪಡಿಸುವುದಾಗಿ ಹೇಳಿದ್ದಾರೆ ಸಂಸತ್ನಲ್ಲಿ ವಿಪಕ್ಷ ಸಂಸದರ ಸಾಮೂಹಿಕ ಅಮಾನತುಗಳ ನಂತರ ಸಂಸದರ ಬಹುತೇಕರು ಎಲ್ಲರೂ ಬಿಜೆಪಿ ಅಥವಾ ಅದರ ಮಿತ್ರ ಪಕ್ಷಗಳಿಂದ ಬಂದವರು ಬ್ಯಾನರ್ಜಿಯವರ ಕ್ರಮವಾಗಿ ಬಲವಾಗಿ ಖಂಡಿಸುತ್ತಾರೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ ಅವ್ರನ್ನ ಟೀಕಿಸಿದ್ರು ಅವ್ರನ್ನ ಅಣಕ್ ಅಣಕಿಸಿದ್ರು ಅನ್ನೋ ಕಾರಣಕ್ಕೆ ಅದಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಟ್ಯಾಂಕ್ ಕೊಟ್ಟವ್ರೆ ನನಗೆ ಮಾತನಾಡೋ ಕೊಡಲಿಲ್ಲ ಅಂತ ಹೇಳಿದ ತಕ್ಷಣ ನಾನು ದಲಿತ ಅನ್ನೋ ಕಾರಣಕ್ಕೇ ಕೊಡಲಿಲ್ಲ ಅಂತ ನಾನು ಆರೋಪ ಮಾಡ್ತಾ ಕೂತ್ಕೊಂಡ್ರೆ ಮುಂದೆ ಸಾಗಲ್ಲ ಇವೆಲ್ಲ ಅದನ್ನ ಅಲ್ಲಿಗೆ ಬಿಡಬೇಕು ಅಂತ